ನನಗೆ ರೀಸೆಂಟ್ ಡೇಸ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಅವರು ಯಾವ್ದಾದ್ರು ಜೆನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇದ್ರೆ ಹೇಳಿ ಅಂತ ಕೇಳ್ತಿದ್ರು. ಟೆಸ್ಟ್ ಬುಕ್ ಅನ್ನೋ ಕಂಪನಿ ಅಲ್ಲಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೀಸ್ ಮಾಡಿದ್ದಾರೆ. ಆಕ್ಚುಲಿ ಟೆಸ್ಟ್ ಬುಕ್ ಒಂದು ವೆಬ್ಸೈಟ್ ಅಂಡ್ ಆಲ್ಸೋ ಟೆಸ್ಟ್ ಬುಕ್ ಅಂತ ಇವರ ಆಪ್ ಕೂಡ ಇದೆ. ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಮ್ಸ್ ಗೆ ಕೋರ್ಸ್ ಕಂಡಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಒಳ್ಳೆ ಜೆನ್ಯೂನ್ ಕಂಪನಿ. ಸೊ ಇವರ ಕಂಪನಿ ಅಲ್ಲಿ ರೀಸೆಂಟ್ ಆಗಿ ಫ್ರೀಲಾನ್ಸರ್ ಟೆಲಿ ಕೌನ್ಸಿಲರ್ ಅಂತ ಒಂದು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಓಪನಿಂಗ್ ಬಂದಿದೆ. ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಬಿಕಾಸ್ ಇದು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಅಂಡ್ ಆಲ್ಸೋ ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡಿ ವರ್ಕ್ ಮಾಡಬಹುದು. ಸೊ ಈ ಜಾಬ್ ಗೆ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ನ ಅವಶ್ಯಕತೆನೇ ಇಲ್ಲ. ಮುಖ್ಯವಾಗಿ ಈ ವರ್ಕ್ ಅಲ್ಲಿ ನಮ್ಮ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಲ್ಲೇ ವರ್ಕ್ ಮಾಡಬಹುದು. ಈ ಕಂಪನಿ ಅಲ್ಲಿ ನಿಮ್ಗೆ ಮಾರ್ನಿಂಗ್ 10 AM ಇಂದ ನೈಟ್ 8 PM ವರೆಗೂ ವರ್ಕ್ ಟೈಮಿಂಗ್ ಇರುತ್ತೆ. ಸೊ ನಾವು ಆ ಟೈಮ್ ಅಲ್ಲಿ ನಮ್ಗೆ ಫ್ಲೆಕ್ಸಿಬಲ್ ಆಗಿರೋ ಟೈಮ್ ಅಲ್ಲಿ 4 hours ವರ್ಕ್ ಮಾಡಬೇಕು. ಸೊ ನಿಜವಾಗ್ಲೂ ಇದು ಒಳ್ಳೆ ರೋಲ್ ಅಂಡ್ ನಾನು ಕ್ಲಿಯರ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಜಾಬ್ ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು 12th pass, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, ಆಲ್ UG ಅಂಡ್ PG ಕ್ಯಾಂಡಿಡೇಟ್ಸ್ ಅವರು ಅಪ್ಲೈ ಮಾಡಬಹುದು. ಮುಖ್ಯವಾಗಿ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಲ್ಲಿ ವರ್ಕ್ ಮಾಡಿ ಮನಿ ಅರ್ನ್ ಮಾಡಬಹುದು. ಸೊ ಹೌಸ್ ವೈಫ್ಸ್ ಅಪ್ಲೈ ಮಾಡಬಹುದು ಅಂಡ್ ಸ್ಟೂಡೆಂಟ್ಸ್, ಗ್ರಾಜುಯೇಟ್ಸ್ ಪಾರ್ಟ್ ಟೈಮ್ ವರ್ಕ್ ಮಾಡಿ ಅರ್ನ್ ಮಾಡಬಹುದು. ಒನ್ಸ್ ನೀವು ಸೆಲೆಕ್ಟ್ ಆದ್ಮೇಲೆ ನಿಮ್ಮ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಸ್ಲಾಟ್ ಚೂಸ್ ಮಾಡಿ 4 hours ವರ್ಕ್ ಮಾಡಬೇಕು. ಸ್ವಲ್ಪ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈಸಿಯಾಗಿ ಮಂತ್ಲಿ 15,000 to 20,000 ವರೆಗೂ ಅರ್ನ್ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ಟೆಸ್ಟ್ ಬುಕ್ ಅಲ್ಲಿ ರಿಲೀಸ್ ಆಗಿರೋ ಫ್ರೀಲಾನ್ಸರ್ ಟೆಲಿಕೌನ್ಸಿಲರ್ ಜಾಬ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಲೈಕ್ ಹೇಗೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದು ಅಂಡ್ ಈ ಜಾಬ್ ಅಲ್ಲಿ ಯಾವ ತರ ವರ್ಕ್ ಇರುತ್ತೆ ಅಂಡ್ ಎಲ್ಲಾದ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನಿಮ್ಮ ಕನ್ನಡ ಆಂಟರ್ಪ್ರಿನರ್. ಈ ಚಾನಲ್ ಅಲ್ಲಿ ನಾನು ಮೇಕ್ ಮನಿ ಆನ್ಲೈನ್ ಅಂಡ್ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಇದು ಟೆಸ್ಟ್ ಬುಕ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಜಾಬ್ ನ ಇಲ್ಲೇ ಪೋಸ್ಟ್ ಮಾಡಿದ್ದಾರೆ. ನಾನು ಈ ವೆಬ್ಸೈಟ್ ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಮ್ಸ್ ಇರುತ್ತೆ, ಲೈಕ್ SSC ಎಕ್ಸಾಮ್ಸ್, ರೈಲ್ವೆ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಸೊ ಇದೇ ರೀತಿ ಸುಮಾರ್ ಎಕ್ಸಾಮ್ಸ್ ಇದೆ ಅಂಡ್ ಈ ಎಕ್ಸಾಮ್ಸ್ ಗೆ ಇವರು ಆನ್ಲೈನ್ ಕೋರ್ಸ್ ಪ್ರಿಪೇರ್ ಮಾಡಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಜಾಬ್ ಹೈರಿಂಗ್ ಪೇಜ್ ಅಲ್ಲಿ ಕ್ಲಿಯರ್ ಆಗಿ ಫ್ರೀಲಾನ್ಸರ್ ಟೆಲಿಕೌನ್ಸಿಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಜಾಬ್ ಲೊಕೇಶನ್ ಬಂದು ನವಿ ಮುಂಬೈ ಅಂತ ಕೊಟ್ಟಿದ್ದಾರೆ, ಬಟ್ ಅಲೌಸ್ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರು ನೀವು ಈ ಜಾಬ್ ಗೆ ಅಪ್ಲೈ ಮಾಡಿ ಮನೇಲೇ ಕೂತ್ಕೊಂಡು ವರ್ಕ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಅಬೌಟ್ ಅಸ್ ಅಲ್ಲಿ ಟೆಸ್ಟ್ ಬುಕ್ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಒಂದ್ಸಲಿ ರೀಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಕೌನ್ಸಿಲ್ ಪೊಟೆನ್ಷಿಯಲ್ ಸ್ಟೂಡೆಂಟ್ಸ್ ಓವರ್ ಅ ಕಾಲ್ ಟು ಇನ್ಫಾರ್ಮ್ ದೆಮ್ ಅಬೌಟ್ ಅ ಪ್ರಾಡಕ್ಟ್ ಅಂಡ್ ಹೆಲ್ಪ್ ದೆಮ್ ಇನ್ ಮೇಕಿಂಗ್ ಬೆಟರ್ ಕರಿಯರ್ ಡಿಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಪೊಟೆನ್ಷಿಯಲ್ ಸ್ಟೂಡೆಂಟ್ಸ್ ಗೆ ಟೆಕ್ಸ್ಟ್ ಬುಕ್ ಕಂಪನಿ ಅವರ ಪ್ರಾಡಕ್ಟ್ಸ್ ಬಗ್ಗೆ ಕಾಲ್ ಮೂಲಕ ಇನ್ಫಾರ್ಮೇಶನ್ ಕೊಡಬೇಕು ಅಂಡ್ ಅವರಿಗೆ ಯಾವ ಕೋರ್ಸ್ ಎಕ್ಸಾಮ್ ಸೂಟಬಲ್ ಇದೆ ಅದನ್ನ ನೀವು ರೆಕಮೆಂಡ್ ಮಾಡಬೇಕು. ಸೆಕೆಂಡ್ ಒನ್, ಆನ್ಸರ್ ಕ್ವಶನ್ಸ್ ಅಬೌಟ್ ಅವರ್ ಪ್ರಾಡಕ್ಟ್ಸ್ ಆರ್ ದ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಕಂಪನಿ ಅಂಡ್ ಅವರ ಪ್ರಾಡಕ್ಟ್ಸ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ಕಸ್ಟಮರ್ಸ್ ಗೆ ಆನ್ಸರ್ಸ್ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್, ಎನಿ ಡೊಮೆಸ್ಟಿಕ್ ಔಟ್ ಬೌಂಡ್ ಆರ್ ಟೆಲಿಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ನಮಗೆ ಅಡಿಷನಲ್ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಈ ಜಾಬ್ ಅಲ್ಲಿ ಔಟ್ ಬೌಂಡ್ ಕಾಲ್ಸ್ ಮಾಡೋ ಅವಶ್ಯಕತೆನೂ ಇರುತ್ತೆ ಅಂಡ್ ಅಸೈನ್ ಮಾಡಿರೋ ವರ್ಕ್ ರಿಲೇಟೆಡ್ ಲೀಡ್ಸ್ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್, ಸೆಲ್ಲಿಂಗ್ ಮೆಂಬರ್ಶಿಪ್ ಓವರ್ ದ ಫೋನ್ಸ್ ಅಂತ ಇದೆ. ಸೊ ಅವರ್ ಕಂಪನಿ ಮೆಂಬರ್ಶಿಪ್ ನ ನೀವು ಸೆಲ್ ಮಾಡಬೇಕು. ಸೊ ನೀವು ಸೆಲೆಕ್ಟ್ ಆದ್ರೆ ಟೆಸ್ಟ್ ಬುಕ್ ಕಂಪನಿ ಅವರೇ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮೆನ್ಷನ್ ಮಾಡಿದರೆ, ಫಸ್ಟ್ ಹೈಸ್ಕೂಲ್ ಡಿಪ್ಲೊಮೋ ಆರ್ ಈಕ್ವಲೆಂಟ್. ಸೊ ಹೈಸ್ಕೂಲ್ ಕಂಪ್ಲೀಟ್ ಮಾಡಿರೋರು, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, UG PG ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಈ ಜಾಬ್ ಗೆ ಅಪ್ಲೈ ಮಾಡೋಕೆ ಮಿನಿಮಮ್ ಏಜ್ ರಿಕ್ವೈರ್ಡ್ ಬಂದು 18+ ಆಗಿರಬೇಕು. ನೆಕ್ಸ್ಟ್, ನಮಗೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅಂಡ್ ಇದೇ ರೀತಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಜಾಬ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂಡ್ ಫೋನ್ ನಂಬರ್ ನ ಎಂಟರ್ ಮಾಡಬೇಕು. ಸೊ ಮುಖ್ಯವಾಗಿ ನಿಮ್ಮ ಫೋನ್ ನಂಬರ್ ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಸೊ ಟೆಸ್ಟ್ ಬುಕ್ ಅವರು ನಿಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇಂಟರ್ವ್ಯೂ ನ ಶೆಡ್ಯೂಲ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡಬೇಕು. ರೆಸ್ಯೂಮ್ ಅಲ್ಲಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬರುತ್ತೆ ಅಂತ ಎಂಟರ್ ಮಾಡಿ ನೀವು ಅಪ್ಲೈ ಮಾಡಿ. ನೆಕ್ಸ್ಟ್, ಕ್ಯಾನ್ ಯು ಡೆಡಿಕೇಟ್ ಅರೌಂಡ್ 4 hours ಬಿಟ್ವೀನ್ 10 AM ಟು 8 PM ಅ ಡೇ ಅಂತ ಇದೆ. ಸೊ ನಿಮ್ಗೆ ಮಾರ್ನಿಂಗ್ 10 AM ಇಂದ ನೈಟ್ 8 PM ಅಲ್ಲಿ ಜಸ್ಟ್ 4 hours ಡೈಲಿ ವರ್ಕ್ ಮಾಡಬಹುದಾ ಅಂತ ನಿಮ್ಗೆ ಕೇಳ್ತಿದ್ದಾರೆ. ಸೊ ನೀವು ಇದಕ್ಕೆ ಎಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್, ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ, ಆಮೇಲೆ ಫ್ರಂಟ್ ಸೈಡ್ ಆಫ್ ಆಧಾರ್ ಕಾರ್ಡ್ ನ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ದು ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಒನ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ನೀವು ಸಕ್ಸಸ್ಫುಲ್ ಆಗಿ ಜಾಬ್ ಗೆ ಅಪ್ಲೈ ಮಾಡಿರ್ತೀರಾ. ನೆಕ್ಸ್ಟ್, ಟೆಸ್ಟ್ ಬುಕ್ ಕಂಪನಿ ಅವರೇ ನಿಮ್ಗೆ ಕಾಲ್ ಮಾಡಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ. ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಈ ಜಾಬ್ ಗೆ ವರ್ಕ್ ಮಾಡಿದ್ರೆ ಖಂಡಿತ ಸ್ಟಾರ್ಟಿಂಗ್ ಅಲ್ಲೇ 20,000 ವರೆಗೂ ನೀವು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ಮಂತ್ ಅರ್ನ್ ಮಾಡಬಹುದು.
video and see you in the next video. Thank you.